ನಾಡಿದ್ದು ನಮ್ಮನೆಯಲ್ಲಿ ರಾಮನವಮಿ. ಅದನ್ನ ತಲೆ ತಲಾಂತರದಿಂದ ನಾನೇ ನಡೆಸ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ನೀವು ಅದನ್ನ ನಡೆಸ್ಕೊಂಡು ಹೋಗಿ. ಪರಿಮಳಂಗ ಅದರ ಬಗ್ಗೆ ಗೊತ್ತು, ನೀವು ಅದನ್ನ ತಿಳ್ಕೊಳ್ಳಿ. ಸರಿ ಅತ್ತೆ. ಎಲ್ಲಿಗೆ ಹೊರಟ್ಬಿಟ್ರಿ? ನಾನು ಇನ್ನೂ ಯಾರ್ಯಾರು ಏನೇನು ಮಾಡಬೇಕು ಅಂತ ಹೇಳಲೇ ಇಲ್ಲ. ನೀವು ಮೂರು ಜನ ಯಾವ್ಯಾವ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅತ್ತೆ, ಏನೇನು ಮಾಡಬೇಕು ಅಂತ ನನಗೆ ಗೊತ್ತಲ್ವಾ? ನಾನೆಲ್ಲ ಹೇಳ್ಕೊಡ್ತೀನಿ, ನೀವು ಆರಾಮಾಗಿರಿ. ಬೇಡ, ನೀನು ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರುತ್ತಲ್ವಾ ಪರಿಮಳ? ಆರ್ತಿಗೂ ಅಡುಗೆ ಮಾಡೋದು ಚೆನ್ನಾಗಿ ಗೊತ್ತು. ನೀವಿಬ್ರು ಸೇರ್ಕೊಂಡು ಬರೋ 20 ಜನಕ್ಕೆ ಚೆನ್ನಾಗಿ ಅಡುಗೆ ಮಾಡಿ. ಅವತ್ತೇನು ಅಡುಗೆ ಮಾಡಬೇಕು ಅಂತ ನೀನು ಪರಿಮಳ ಇಬ್ರು ಕೂತು ಮಾತಾಡ್ಕೊಳ್ಳಿ. ಮುಖ್ಯವಾಗಿ ಯಾವುದೇ ಲೋಪ ಆಗಬಾರ್ದು, ಎಲ್ಲ ಚೆನ್ನಾಗಿ ಆಗಬೇಕು. ಅತ್ತೆ, ಆರ್ತಿ ಮಗು ನೋಡ್ಕೊಳ್ಳಿ, ನಾನು ರಾಕಿ ಸೇರ್ಕೊಂಡು ಅಡುಗೆ ಮಾಡ್ತೀವಿ ಅಲ್ವೇನೆ ರಾಕಿ? ಬೇಡ, ರಾಕಿಗೆ ಸರಿಯಾಗಿ ತರಕಾರಿ ಹೆಚ್ಚಕ್ಕೆ ಬರಲ್ಲ. ನಾನು ಅವಳಿಗೆ ಬೇರೆ ಕೆಲಸನೇ ಹೇಳ್ತೀನಿ. ಬೇರೆ ಕೆಲಸನ? ಏನತ್ತೆ ಅದು? ರಾಕಿ, ನೀನು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೋತೀಯ. ಡ್ರೆಸ್, ಮೇಕಪ್, ಇದ್ರ ಬಗ್ಗೆ ಎಲ್ಲ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಯಾರನ್ನು ರೆಡಿ ಮಾಡಬೇಕಾಗಿತ್ತು? ಆದಿ. ಆದಿತ್ಯ, ರಾಮನವಮಿ ದಿನ ರಾಮನ ವೇಷ ಹಾಕೊಂಡು ಮನೆಯೆಲ್ಲ ಓಡಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ರಾಖಿ, ನಾನು ಹೇಳಿದ್ ಕೇಳಿಸ್ತಾ? ಸರಿಯತ್ತೆ. ಹಬ್ಬಕ್ಕೆ ಮನೆಗೆ 4 ಜನ ಬರ್ತಾರೆ, ಅವ್ರ ಮುಂದೆ ನನಗೆ ಯಾವುದೇ ಆಭಾಸ ಆಗಬಾರ್ದು. ಹಬ್ಬಕ್ಕೆ